प्रधानमंत्री जी ने ओबीसी की बात की ಮತ್ತೊಂದು ವಿಚಾರ ಪ್ರಧಾನಮಂತ್ರಿಯವರು ಹಿಂದುಳಿದ ವರ್ಗದವರ ಬಗ್ಗೆ ಮಾತನಾಡಿದ್ರು तो ओबीसी की बात करते हैं ಈಗ ಹಿಂದುಳಿದ ವರ್ಗದವರ ವಿಚಾರದಲ್ಲಿ ಮಾತಾಡೋಣ अगर हमें देश में सबको भागीदारी देनी है सबको शामिल करना है तो हमें पता लगाना पड़ेगा किसकी आबादी कितनी है ಈ ಪ್ರಜಾಪ್ರಭುತ್ವದ ರಾಷ್ಟ್ರದಲ್ಲಿ ಎಲ್ಲರಿಗೂ ಸಹ ಮುಖ್ಯಧಾರೆಯಲ್ಲಿ ಬಂದು ರಾಷ್ಟ್ರದ ಭಾಗ ಸಿಗಬೇಕಾದರೆ ಯಾವ ಯಾವ ವರ್ಗದವರು ಎಷ್ಟಿದ್ದಾರೆ ಅನ್ನೋದು ನಮಗೆ ಗೊತ್ತಾಗಬೇಕಾಗಿದೆ जैसे कभी आपके पैर में चोट लगे तो आप डॉक्टर के पास जाते हो और एक्सरे कराते हो ಯಾವ ರೀತಿ ನಿಮ್ಮ ಕಾಲಿಗೆ ನೋವಾದರೆ ಗಾಯ ಆದರೆ ಡಾಕ್ಟರ್ ಹತ್ರ ಹೋಗಿ ಎಕ್ಸ್ರೇ ಮಾಡಿ ಅದನ್ನ ನೀವು ಪರೀಕ್ಷೆ ಮಾಡಿಸ್ಕೊಳ್ತೀರಾ ಆ ರೀತಿ ಎಕ್ಸ್ರೇ ಸೇ ಪತಾ ಲಗ ಜಾತಾ ಹೈ ಕಿ ಪ್ರಾಬ್ಲಮ್ ಕ್ಯಾ ಹೈ ಎಕ್ಸ್ರೇ ಮಾಡಿದ ನಂತರ ನಿಮ್ಮ ಸಮಸ್ಯೆ ಏನು ಅಂತ ಹೇಳಿ ಗೊತ್ತಾಗುತ್ತೆ ಜಬ್ ಯುಪಿಎ ಕಿ ಸರ್ಕಾರ ಥೀ ಹಮ್ನೆ ಕಾಸ್ಟ್ ಸೆನ್ಸಸ್ ಕರವಾಯಾ ಥಾ ಯುಪಿಎ ಸರ್ಕಾರ ಇದ್ದಾಗ ನಾವು ಜಾತಿ ಜನಗಣತಿಯನ್ನ ಮಾಡಿಸಿದ್ವಿ सेंसस में हर जात के बारे में सवाल पूछा गया था आ ಜನಗಣತಿಯಲ್ಲಿ ಎಲ್ಲ ಜಾತಿಯ ವಿಚಾರವನ್ನು ಸಹ ನಾವು ಪ್ರಶ್ನೆಗಳನ್ನು ಕೇಳಿದ್ವಿ सेंसस के डेटा में है किसकी कितनी आबादी है ओबीसी कितने हैं दलित कितने हैं आदिवासी कितने हैं जनरल कितने हैं माइनॉरिटी कितने हैं आ ಜನಗಣತಿಯಲ್ಲಿ ಅಂಕಿ ಅಂಶಗಳನ್ನು ನೋಡಿದಾಗ ಯಾವ ಮೇಲ್ವರ್ಗದವರು ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರು ದಲಿತರು ಆದಿವಾಸಿಗಳು ಎಷ್ಟಿದ್ದಾರೆ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಆ ಜನಗಣತಿಯಲ್ಲಿ ನಮಗೆ ಅಂಕಿ ಅಂಶಗಳು ಸಿಗುತ್ತೆ ಉಸ್ ಎಕ್ಸ್ರೇ ಕೋ ಪ್ರಧಾನಮಂತ್ರಿ ಪಬ್ಲಿಕ್ ಕ್ಯೂ ನೀ ಕರ್ತೆ ಆ ಒಂದು ಎಕ್ಸ್ರೇ ಅಂತ ನಾವೇನು ಹೇಳ್ತೀವಿ ಅದನ್ನ ಯಾಕೆ ಸಾರ್ವಜನಿಕರವಾಗಿ ಬಹಿರಂಗಗೊಳಿಸ್ತಾ ಇಲ್ಲ ಪ್ರಧಾನಮಂತ್ರಿ ಹಿಂದೂಸ್ತಾನ್ ಕಿ ಜಾತ್ ಕಿ ಸಚ್ಚಾಯಿ ದೇಶ ಕೋ ಕ್ಯೂ ನೀ ಬತಾತೆ ಈ ದೇಶದ ಜಾತಿ ವ್ಯವಸ್ಥೆಯ ಸತ್ಯವನ್ನ ಯಾಕೆ ದೇಶದ ಜನಗಳಿಗೆ ಅವರು ಹೇಳ್ತಾ ಇಲ್ಲ ಬಹಿರಂಗ ಮಾಡ್ತಾ ಇಲ್ಲ ಕ್ಯೂಂಕಿ ವೋ ಸಚ್ಮುಚ್ ಮೇ ओबीसी की मदद नहीं करना चाहते याके ಅಂತ ಹೇಳಿದ್ರೆ ನಿಜಕ್ಕೂ ಸಹ ನರೇಂದ್ರ ಮೋದಿ ಅವರು ಹಿಂದುಳಿದ ವರ್ಗದವರಿಗೆ ಸಹಾಯ ಮಾಡೋ ಇಚ್ಛೆ ಇಲ್ಲ ಅದಕ್ಕೋಸ್ಕರ ಅದನ್ನ ಬಹಿರಂಗ ಮಾಡ್ತಾ ಇಲ್ಲ ಮೈ ಆಪ್ಕೋ ಛೋಟಾ ಸಾ ಉದಾಹರಣ ದೇತಾ ಹೂ ಸಣ್ಣ ಉದಾಹರಣೆಯನ್ನ ಕೊಡ್ಲಿಕ್ಕೆ ಇಚ್ಛೆ ಬೀಳ್ತಾನೆ ಆಜ್ ಹಿಂದೂಸ್ತಾನ್ ಕಿ ಸರ್ಕಾರ ಕೋ ಸೆಕ್ರೆಟರೀಸ್ ಚಲಾತೆ ಹೈ ಇವತ್ತು ಸಣ್ಣ ಉದಾಹರಣೆ ಏನು ಅಂತ ಹೇಳಿದ್ರೆ ಈ ದೇಶವನ್ನ ಸರ್ಕಾರವನ್ನ ನಡೆಸತಕ್ಕಂತದ್ದು ಕೇಂದ್ರದಲ್ಲಿ ಇರತಕ್ಕಂತ ಆಡಳಿತ ಕ್ಷೇತ್ರದಲ್ಲಿ ಇರತಕ್ಕಂತ ಸಚಿವರು ದೇಶ ಕಾ ಪೈಸಾ ಸರ್ಕಾರ ಕಾ ಪೈಸಾ ಸರ್ಕಾರ ಕಾ ಬಜೆಟ್ ಸೆಕ್ರೆಟರೀಸ್ ಡಿಸೈಡ್ ಕರ್ತೆ ಹೈ ಈ ದೇಶದ ಹಣ ಈ ದೇಶದ ಕಾರ್ಯಕ್ರಮ ಅದನ್ನ ಸರ್ಕಾರದ ಸಚಿವರು ಅದನ್ನ ನಿರ್ಧಾರ ಮಾಡ್ತಾರೆ ಉನ್ ಸೆಕ್ರೆಟರೀಸ್ ಮೇ ಸೇ ಸಿರ್ಫ್ 7% ಓಬಿಸಿ ಎಸ್ಸಿ ಔರ್ ಎಸ್ಟಿ ಸೇ ಆತೆ ಹೈ ಆ ಸೆಕ್ರೆಟರಿಗಳು ಯಾರು ನಮ್ಮ ಭವಿಷ್ಯವನ್ನ ನಿರ್ಧಾರ ಮಾಡ್ತಾರೆ ಅಲ್ಲಿ ನೋಡಿದಾಗ ಕೇವಲ 7% ಮಾತ್ರ ಶೇಕಡ 7% ಮಾತ್ರ ಎಸ್ ಸಿ ಎಸ್ ಟಿ ಓಬಿಸಿಗಳಿದ್ದಾರೆ ಕ್ಯಾ ಓಬಿಸಿ ಎಸ್ ಟಿ ಔರ್ ಎಸ್ ಸಿ ಕಿ ಆಬಾದಿ ಸಿರ್ಫ್ 7% ಹೈ ದೇಶ ಮೇ ತಾವೇ ಯೋಚನೆ ಮಾಡಬೇಕು ಈ ದೇಶದಲ್ಲಿ ಎಸ್ ಸಿ ಎಸ್ ಟಿ ಹಿಂದುಳಿದ ವರ್ಗದವರ ಜನಸಂಖ್ಯೆ ಕೇವಲ 7% ಮಾತ್ರನ ಅಂತ ಹೇಳಿ ದೇಶ ಕೋ ಪತಾ ಲಗ್ನಾ ಚಾಹಿಯೇ ಕಿ ಇಸ್ ದೇಶ ಮೇ ಓಬಿಸಿ ಕಿತ್ನೆ ಹೈ दलित कितने हैं आदिवासी कितने हैं जनरल कितने हैं ಈ ದೇಶದ ಮಹಾಜನತೆಗೆ ಗೊತ್ತಾಗಬೇಕು ಈ ದೇಶದಲ್ಲಿ ಹಿಂದುಳಿದವರು ಎಷ್ಟು ಜನ ಇದ್ದಾರೆ ಎಸ್ಸಿ ಗಳು ಎಷ್ಟು ಜನ ಇದ್ದಾರೆ ಎಸ್ಟಿ ಗಳು ಎಷ್ಟು ಜನ ಇದ್ದಾರೆ ಮತ್ತು ಸಾಮಾನ್ಯ ವರ್ಗದವರು ಎಷ್ಟು ಜನ ಇದ್ದಾರೆ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಗೊತ್ತಾಗಬೇಕು ನರೇಂದ್ರ ಮೋದಿ ಜಿ ಕೋ ಏಕದಮ್ ಕಾಸ್ಟ್ ಸೆನ್ಸಸ್ ಕಾ ಡೇಟಾ ರಿಲೀಸ್ ಕರ್ ದೇನಾ ಚಾಹಿಯೇ ನರೇಂದ್ರ ಮೋದಿ ಅವರು ತತ್ಕ್ಷಣವೇ ಜನಗಣತಿಯ ಎಲ್ಲ ವಿಚಾರವನ್ನು ಸಹ ಬಹಿರಂಗ ಮಾಡಬೇಕು ದೂಸರಿ ಬಾತ್ जो रिजर्वेशन पे 50% का लिमिट रखा हुआ है इसको एकदम हटा देना चाहिए ಮತ್ತೊಂದು ವಿಚಾರ ಮೀಸಲಾತಿಯನ್ನ 50% ಗೆ ನಿಲ್ಲಿಸಿರತಕ್ಕಂತದ್ದು ಅದನ್ನ ತತ್ಕ್ಷಣವೇ ಅದನ್ನ ಮಿತಿಯನ್ನ ತೆಗೆದುಹಾಕಬೇಕು अगर नरेंद्र मोदी सचमुच में ओबीसी की बात करना चाहते हैं सचमुच में ओबीसी को भागीदारी देना चाहते हैं सचमुच में ओबीसी का भविष्य बनाना चाहते हैं तो ये दो कदम उठा लें अगर नरेंद्र मोदी ಅವರಿಗೆ ನಿಜವಾಗಲೂ ಹಿಂದುಳಿದ ವರ್ಗದವರಿಗೆ ಕಳಕಳಿ ಇದ್ರೆ ಈ ಎರಡು ವಿಚಾರಗಳು ತತ್ಕ್ಷಣವೇ ಜನಗಣತಿಯನ್ನು ಬಹಿರಂಗ ಮಾಡಬೇಕು ಮತ್ತು ಏನು 50% ಮಿತಿ ಮೀಸಲಾತಿಯ ಮಿತಿ ಇದೆ ಅದನ್ನ ತೆಗೆದುಹಾಕಬೇಕು ಔರ್ ಜಬ್ ತಕ್ ಯೇ ಕಾಮ್ ನಹೀಂ ಕರೆಂಗೆ ತಬ್ ತಕ್ ವೋ ಓಬಿಸಿ ಶಬ್ದ ನಾ ಪ್ರಯೋಗ ಕರೆ ಎಲ್ಲಿ ತನಕ ಈ ಎರಡು ವಿಚಾರಗಳನ್ನ ಅವರು ಕಾರ್ಯರೂಪದಲ್ಲಿ ತರೋದಿಲ್ಲ
ಅಲ್ಲಿ ತನಕ ಅವರು ಓ ಬಿ ಸಿ ಅವ್ರ ಬಗ್ಗೆ ಮಾತಾಡ್ತಿರೋದು ಬಹಳ ಉತ್ತಮ ಕ್ಯೂಕಿ ಅಗರ್ ವೋ ಸಚ್ ಮುಚ್ ಮೇ ಓ ಬಿ ಸಿ ಕೋ ಚಾಹತೆ ಹೈನ್ ತೋ ಯೇ ದೋ ಕಾಮ್ ಉನ್ಕೋ ಪೆಹಲೆ ಕರ್ನೆ ಚಾಹಿಯೆ ಯಾಕೆ ಅಂತ ಹೇಳಿದ್ರೆ ನಿಜವಾಗ್ಲೂ ಅವ್ರಿಗೆ ಏನಾದ್ರು ಓ ಬಿ ಸಿ ಅವ್ರ ಬಗ್ಗೆ ಕಳಕಳಿ ಇದ್ರೆ ಈ ಎರಡು ಕಾರ್ಯಕ್ರಮಗಳನ್ನು ಅವರ ಅನುಷ್ಠಾನಕ್ಕೆ ತರ ವೆಲ್ಕಮ್ ಟು ಕೆ ಮಾಲ್ ಅ ಪ್ರೀಮಿಯಂ ಪ್ರಾಜೆಕ್ಟ್ ಬೈ ಕಲೀನ್ ಗ್ರೂಪ್ ಕೆ ಮಾಲ್ ಇಸ್ ಇನ್ ದ ಹಾರ್ಟ್ ಆಫ್ ಕೋಲ್ಕತ್ತಾಸ್ ಎಲೆಕ್ಟ್ರಾನಿಕ್ ಗಾರ್ಮೆಂಟ್ ಅಂಡ್ ಲೈಫ್ ಸ್ಟೈಲ್ ಹಬ್ ಖಿದಿರ್ಪುರ್ K-Mall, which is designed as a world-class mall, is the outcome of endless effort of our experts, combined with modern superb techniques and new-age design. Book now